ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಸೆಪ್ಟೆಂಬರ್ 5, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಫ್ಯೂ ವುಮನ್ ಮೇಕ್ ಇಟ್ ಟು ದ ಟಾಪ್. ಸೊ ಸಿಜೆಐ, ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎನ್ ವಿ ರಮಣ ಅವರು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು, ಜುಡಿಷಿಯರಿಯಲ್ಲಿ ಬಹಳ ಕಡಿಮೆ ಹೆಣ್ಣು ಮಕ್ಕಳು ಟಾಪ್ ಪೊಸಿಷನ್ಗೆ ರೀಚ್ ಆಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಲ್ಲಿ ನಾವು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಮಹಿಳೆಯರ ರೆಪ್ರೆಸೆಂಟೇಷನ್ ಎಷ್ಟರ ಮಟ್ಟಿಗೆ ಇದೆ ಜುಡಿಷಿಯರಿಯಲ್ಲಿ. ಆ್ಯಂಡ್ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ ಎಸ್ಸೆಗೆ ಸಂಬಂಧಿಸಿದಂತೆ ಬಹು ಮುಖ್ಯವಾಗಿ ಅನುಕೂಲವಾಗುತ್ತದೆ, ಹಾಗೂ ಜಿ ಎಸ್ ಪೇಪರ್ 2 ಸೋಷಲ್ ಜಸ್ಟಿಸ್ಗೆ ಸಂಬಂಧಿತವಾಗಿ ವುಮನ್ ಎಂಪವರ್ಮೆಂಟ್ ಕ್ಷೇತ್ರದಲ್ಲಿ ನಾವು ಈ ಒಂದು ಟಾಪಿಕನ್ನು ಮುಖ್ಯವಾಗಿ ಉಪಯೋಗಿಸ್ಕೋಬಹುದು. ಒಟ್ಟಾರೆ ಈ ಆರ್ಟಿಕಲಲ್ಲಿ ಚೀಫ್ ಜಸ್ಟಿಸ್ ಎನ್ ವಿ ರಮಣ ಅವರು ಹೇಳ್ತಾ ಇರುವಂಥದ್ದು, ಇವತ್ತು ದೇಶದಲ್ಲಿ ಹೆಣ್ಣು ಮಕ್ಕಳ ಪ್ರಾತಿನಿಧ್ಯ ಅಥವಾ ರೆಪ್ರೆಸೆಂಟೇಷನ್ ಟಾಪಲ್ಲಿ ನೋಡಿದಾಗ ಬರೀ 11% ಇದೆ. 75 ವರ್ಷಗಳ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲೂ ಸಹ ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಷನ್ ಬರೀ 11% ಇದೆ ಅಂತಂದರೆ ಅದು ದುರ್ದಾಯಕವಾಗಿರುವಂಥದ್ದು. ಇದು ಅಟ್ಲೀಸ್ಟ್ 50% ಆಗಿರಬೇಕಿತ್ತು ಇಷ್ಟೊತ್ತಿಗೆ ಅನ್ನುವಂಥದ್ದು. ಆ್ಯಂಡ್ ಇದೇ ಸಂದರ್ಭದಲ್ಲಿ ಮುಖ್ಯವಾಗಿ ಯಾಕೆ ಹೆಣ್ಣು ಮಕ್ಕಳ ರೆಪ್ರೆಸೆಂಟೇಷನ್ ಅಥವಾ ಹೆಣ್ಣು ಮಕ್ಕಳಿಗೆ ಯಾವೆಲ್ಲ ರೀತಿಯಲ್ಲಿ ಜುಡಿಷಿಯರಿಯಲ್ಲಿ ಅಡಚಣೆಗಳು ಉಂಟಾಗ್ತಾ ಇದ್ದಾವೆ ಅನ್ನುವಂಥದ್ದು. ಮೊದಲನೇದಾಗಿ, ಸಾಮಾಜಿಕವಾಗಿ ಹೆಣ್ಣು ಮಕ್ಕಳನ್ನು ಲಾಯರ್ ಅಥವಾ ಜಡ್ಜ್ ಆಗಿ ಸ್ವೀಕರಿಸಲು ಸಮಾಜ ಇನ್ನೂ ತಯಾರಾಗಿಲ್ಲ. ಆ ಒಂದು ಮೈಂಡ್ ಸೆಟ್ನ ಬದಲಾವಣೆ ಅವಶ್ಯಕತೆ ಇದೆ ಸಮಾಜದಲ್ಲಿ. ಎರಡನೇ ಹಂತದಲ್ಲಿ, ಎಷ್ಟೋ ಕೋರ್ಟ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಅಥವಾ ಬೇಸಿಕ್ ಎಮ್ಯುನಿಟೀಸ್ನ ಯಾವ ಪ್ರಾವಧಾನವೂ ಇಲ್ಲದೆ ಇರುವಂಥದ್ದು ದುರ್ದಾಯಕ ಸಂಗತಿ, ಇವತ್ತು 75 ವರ್ಷಗಳ ನಂತರವೂ ಅಂತ ಹೇಳ್ತಾ ಇರುವಂಥದ್ದು ಎನ್ ವಿ ರಮಣ ಅವರು. ಎಷ್ಟೋ ಕೆಳಗಿನ ಮಟ್ಟದಲ್ಲಿ ಇರುವಂತಹ ಕೋರ್ಟ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಾಶ್ರೂಮ್ಗಳೇ ಇರಲ್ಲ. ಸೊ ಗಂಟೆಗಂಟಲೆ ಕಾಯುವಂತಹ ಪರಿಸ್ಥಿತಿ ಆ ಒಂದು ಸಂದರ್ಭವನ್ನು ಬಹಳ ಕಷ್ಟ ಉಂಟು ಮಾಡುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ಜುಡಿಷಿಯರಿಯಲ್ಲಿ ಅಥವಾ ನಡೀತಾ ಇರುವಂತಹ ಸಂದರ್ಭಗಳು ದೇಶದಲ್ಲಿ ನೋಡಿದಾಗ ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಬೆಳವಣಿಗೆಗೋಸ್ಕರ ಪ್ರಾವಧಾನಗಳನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ನಡೆದಂತಹ ಕೊಲಿಜಿಯಂ, ಏನು 9 ಜನ ರಿಕ್ರೂಟ್ಮೆಂಟ್ ಮಾಡಿತ್ತು ಅಥವಾ ಅಪಾಯಿಂಟ್ಮೆಂಟ್ ಮಾಡಿತ್ತು, ಅದರಲ್ಲಿ 3 ಜನ ಹೆಣ್ಮಕ್ಕಳಾಗಿರುವಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಅದೇ ಆಗಿತ್ತು. ಇವಾಗ ಒಟ್ಟು ಸುಪ್ರೀಂ ಕೋರ್ಟಲ್ಲಿ ಇರುವಂತಹ ಜಡ್ಜಸ್ಗಳಲ್ಲಿ 4 ಜನ ಮಾತ್ರ ಹೆಣ್ಮಕ್ಕಳು ಇರುವಂಥದ್ದು. ಆ್ಯಂಡ್ ಈಗ ಮೊನ್ನೆ ಅಷ್ಟೇ ಹೈಕೋರ್ಟಿಗೂ ಸಹ ಕೊಲಿಜಿಯಂ ಸುಮಾರು 68 ಹೆಸರುಗಳನ್ನು ರೆಕಮೆಂಡ್ ಮಾಡಿದೆ. ಎಷ್ಟರ ಮಟ್ಟಿಗೆ ಅದರಲ್ಲಿ ಅಪಾಯಿಂಟ್ಮೆಂಟ್ಸ್ಗಳಾಗ್ತವೆ ಅಂತದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸೊ ಒಟ್ಟಾರೆ ಈ ಒಂದು ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ದೇಶದಲ್ಲಿ ಜುಡಿಷಿಯರಿ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಪ್ರಾತಿನಿಧ್ಯದ ಬಗ್ಗೆ ಎಷ್ಟರ ಮಟ್ಟಿಗೆ ಇದೆ ಅಥವಾ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, 28% ಆಫ್ 1.38 ಲ್ಯಾಕ್ ಅಸೆಸ್ಡ್ ಸ್ಪೀಷೀಸ್ ಫೇಸ್ ಎಕ್ಸ್ಟಿಂಕ್ಷನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸುಮಾರು 1.38 ಲಕ್ಷ ಸ್ಪೀಷೀಸ್ಗಳನ್ನು ಅಸೆಸ್ ಮಾಡಿದೆ, ಅಂದರೆ ನೋಡಿದೆ, ಅದರ ಬಗ್ಗೆ ತಿಳ್ಕೊಂಡಿದೆ. ತಿಳ್ಕೊಂಡ ನಂತರ ಗೊತ್ತಾಗಿರುವಂಥದ್ದು, ಅದರಲ್ಲಿ 28% ಸ್ಪೀಷೀಸ್ಗಳು ಎಕ್ಸ್ಟಿಂಕ್ಷನ್ ಕಡೆಗೆ ಹೋಗಿದ್ದಾವೆ. ಅಂತಂದರೆ ಪೂರ್ಣವಾಗಿ ನಿರ್ನಾಮ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಸ್ಪೀಷೀಸ್ಗಳು ಇರುವಂತಹ ಗಂಭೀರ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಮಾತಾಡ್ತಿರುವಂಥದ್ದು ಬಯೋಡೈವರ್ಸಿಟಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ ಜಿ ಎಸ್ ಪೇಪರ್ 3 ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಸೊ ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು, 1.38 ಲಕ್ಷ ಸ್ಪೀಷೀಸ್ಗಳಲ್ಲಿ ಸುಮಾರು 28% ಎಕ್ಸ್ಟಿಂಕ್ಷನ್ ಕಡೆಗೆ ಹೋಗುವಂತಹ ಮುಖ್ಯ ಕಾರಣಗಳೇನು, ರೀಸನ್ಸ್ ಏನು. ರೀಸನ್ಸ್ಗಳ ಬಗ್ಗೆ ಮಾತಾಡಿದಾಗ ಮೊದಲನೇದು ಹ್ಯಾಬಿಟಾಟ್ ಲಾಸ್. ಹ್ಯಾಬಿಟಾಟ್ ಲಾಸ್ ಅಂತಂದರೆ ಯಾವೆಲ್ಲ ಪ್ರಾಣಿಗಳು ಅಥವಾ ಪಕ್ಷಿಗಳು ಆ ಒಂದು ವಾತಾವರಣದಲ್ಲಿ ಬದುಕ್ತಾ ಇದ್ವೋ, ಹ್ಯೂಮನ್ ಸೆಟಲ್ಮೆಂಟ್ಗೋಸ್ಕರ ಅಥವಾ ಇಂಡಸ್ಟ್ರಿಯಲೈಸೇಷನ್ಗೋಸ್ಕರ ಆ ಒಂದು ಕಾಡಿನ ವಿನಾಶವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಸ್ಪೀಸೀಸ್ಗಳು ನಿರ್ನಾಮ ಆಗುವಂತಹ ಸಂದರ್ಭಗಳು ಉಂಟಾಗ್ತಾ ಇರುವಂಥದ್ದು. ಓವರ್ ಎಕ್ಸ್ಪ್ಲಾಯ್ಟೇಷನ್ನು, ನೇಚರನ್ನು ನಾವು ಯಾವಾಗಲೂ ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಾನೆ ಬಂದಿದ್ವಿ ಪೂರ್ಣದಿಂದಲೂ. ಆ್ಯಂಡ್ ಮೂರನೇದು ಇಲ್ಲಿಗಲ್ ಟ್ರೇಡ್. ಒಂದಿಷ್ಟು ಪ್ರಾಣಿ ಪಕ್ಷಿಗಳು ಮಾರುಕಟ್ಟೆಯಲ್ಲಿ ಒಳ್ಳೆಯ ಹಣವನ್ನು ಸಂಪಾದಿಸುವಂತಹ ತಂತ್ರ ಅಥವಾ ದಾರಿಯಾಗಿರೋದ್ರಿಂದ ಬಹಳಷ್ಟು ಜನ ಅವುಗಳನ್ನು ಕೊಂದು ಇಲ್ಲಿಗಲ್ ಮಾರ್ಕೆಟಲ್ಲಿ ಮಾರುವಂತಹ ಸಂದರ್ಭಗಳನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಇದಲ್ಲದೆ ಈ ಮೂರು ಕಾರಣಗಳು ಮುಖ್ಯವಾಗಿ ಸ್ಪೀಷೀಸ್ಗಳ ಎಕ್ಸ್ಟಿಂಕ್ಷನ್ಗೆ ಮುಖ್ಯವಾದ ಕಾರಣಗಳಾಗಿದ್ದಾವೆ. ಇದರ ಜೊತೆಯಲ್ಲಿ ಮೊನ್ನೆ IPCC ಇಂಟರ್ ಗವರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಕೊಟ್ಟಂತಹ ಅಸೆಸ್ಮೆಂಟ್ 6th ರಿಪೋರ್ಟ್ನ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಸೊ ಮುಖ್ಯವಾದ ಸಮಸ್ಯೆ ಇವತ್ತು ಕ್ಲೈಮೇಟ್ ಚೇಂಜ್ ಆಗಿದೆ. ಆ್ಯಂಡ್ ಇದು ಸಹ ಬಹಳಷ್ಟು ಬಯೋಡೈವರ್ಸಿಟಿಗೆ ಹೆಚ್ಚಿನ ಮಟ್ಟದಲ್ಲಿ ಹೊಡೆತ ಹೊಡೆಯುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಮುಖ್ಯವಾಗಿ ಕೊಮೋಡೋ ಡ್ರ್ಯಾಗನ್ ಅಂತ ಹೇಳಿ, ಈ ಚಿತ್ರದಲ್ಲಿ ತಾವು ನೋಡಬಹುದು, ಇದು ಒಂದು ರೀತಿಯ ಲಿಜಾರ್ಡ್ ಜಾತಿಗೆ ಸೇರಿರುವಂಥದ್ದು. ಈ ಕೊಮೋಡೋ ಡ್ರ್ಯಾಗನ್ ಇದು ಅತಿದೊಡ್ಡ ಲಿವಿಂಗ್ ಲಿಜಾರ್ಡ್ ಆಗಿದೆ. ಸೊ ಈ ಹಲ್ಲಿ ಜಾತಿಗೆ ಸೇರಿದಂತಹ ಈ ಒಂದು
ಅತಿ ದೊಡ್ಡ ಕೊಮೋಡೋ ಡ್ರ್ಯಾಗನ್ ಇವತ್ತು ಪ್ರಪಂಚದಲ್ಲಿ ಎಕ್ಸ್ಟಿಂಕ್ಷನ್ ಕಡೆಗೆ ಅಥವಾ ಎಂಡೇಂಜರ್ಡ್ ಲಿಸ್ಟಿಗೆ ಇದು ಸೇರಿಕೊಂಡಿದೆ ಅನ್ನುವಂಥದ್ದು. ಆ್ಯಂಡ್ ಈ ಕೊಮೋಡೋ ಡ್ರ್ಯಾಗನ್ಗಳು ಎಲ್ಲಿ ಸಿಗ್ತವೆ ಪ್ರಿಲಿಮ್ಸಲ್ಲಿ ಕೇಳುವಂತಹ ಪ್ರಶ್ನೆ, ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕೊಮೋಡೋ ನ್ಯಾಷನಲ್ ಪಾರ್ಕ್, ಕೊಮೋಡೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಇಂಡೋನೇಷ್ಯಾದಲ್ಲಿ. ಸೊ ಕೊಮೋಡೋ ನ್ಯಾಷನಲ್ ಪಾರ್ಕ್ ಇಂಡೋನೇಷ್ಯಾ, ಅಲ್ಲಿ ಕೊಮೋಡೋ ಡ್ರ್ಯಾಗನ್ಗಳನ್ನು ನಾವು ಕಾಣ್ತೀವಿ. ಇದರ ಬಗ್ಗೆ ಗಂಭೀರವಾದ ಮಾಹಿತಿಯನ್ನು ಇಲ್ಲಿ IUCN ಕೊಡ್ತಾ ಇರುವಂಥದ್ದು. ಇದಲ್ಲದೆ IUCN ಅಫಿಷಿಯಲ್ ಆಗಿ ಗ್ರೀನ್ ಸ್ಟೇಟಸ್ ಅನ್ನು ಸಹ ಇಲ್ಲಿ ಲಾಂಚ್ ಮಾಡಿದೆ. ಏನಿದು ಗ್ರೀನ್ ಸ್ಟೇಟಸ್ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದು. ಪ್ರಪಂಚದ ಮೊದಲನೇ ಸ್ಪೀಷೀಸ್ ರಿಕವರಿ ಮತ್ತು ಕನ್ಸರ್ವೇಷನ್ಗೋಸ್ಕರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರೀನ್ ಸ್ಟೇಟಸನ್ನು ಕೊಡಲಾಗುತ್ತೆ. ಅರ್ಥ ಆಯ್ತಲ್ಲ? ಪ್ರಪಂಚದಲ್ಲಿ ಇರುವಂತಹ ಎಕ್ಸ್ಟಿಂಕ್ಷನ್ ಕಡೆಗೆ ಅಥವಾ ಸ್ಪೀಷೀಸ್ಗಳಲ್ಲಿ ಆಗ್ತಾ ಇರುವಂತಹ ಹೊರೆ ಅವರ ಜೀವರಾಶಿ ಮೇಲೆ, ಅದನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಅದಲ್ಲದೆ ಏನೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ಅದರ ಕನ್ಸರ್ವೇಷನ್ನಿಂದಾಗಿ. ಸೊ ಇವುಗಳನ್ನು ನೋಡಿಕೊಂಡು ಕೊಡುವಂತಹ ಸ್ಟೇಟಸ್ಸೇ ಗ್ರೀನ್ ಸ್ಟೇಟಸ್ ಅನ್ನುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳು ಪ್ರಯತ್ನಗಳು ನಡೀತಾ ಇದ್ದಾವೆ ಕಾಪಾಡೋದಕ್ಕೆ ಒಂದು ಪ್ರಾಣಿ, ಆ ಒಂದು ಪ್ರಯತ್ನಗಳು ಬೆಳಕಿಗೆ ಬರದೇ ಇರುವಂತಹ ಕಾರಣದಲ್ಲಿ ಹೆಚ್ಚಿನ ಉತ್ತೇಜನ ಅವರಿಗೆ ಸಿಗ್ತಾ ಇಲ್ಲ, ಮೋಟಿವೇಶನ್. ಸೊ ಆ ಒಂದು ಮೋಟಿವೇಶನ್ ಕಾರಣಕ್ಕೆ ಈ ರೀತಿಯ ಒಂದು ಕ್ರಮವನ್ನು IUCN ಕೈಗೊಂಡಿರುವಂಥದ್ದು. ಸೊ ಗ್ರೀನ್ ಸ್ಟೇಟಸ್ ಮುಂದಿನ ದಿನಗಳಲ್ಲಿ ರಾಷ್ಟ್ರಗಳಲ್ಲಿ ಹಾಗೂ ಜನರಲ್ಲಿ ಹೆಚ್ಚಿನ ಆದ್ಯತೆ ಪ್ರಾಣಿ ಪಕ್ಷಿಗಳನ್ನು ಕಾಪಾಡುವಂತಹ ಕಡೆಗೆ ಹೆಚ್ಚಿಸುತ್ತದೆ ಅನ್ನುವಂಥದ್ದು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಪಂಜಾಬ್ ಬ್ರೀಡ್ಸ್ ಇನೋವೇಷನ್ ಫೈನ್ಸ್ ಗೇನ್ಫುಲ್ ಯೂಸ್ ಫಾರ್ ಪ್ಯಾಡಿ ಸ್ಟಬಲ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಈ ಪಂಜಾಬ್, ಹರಿಯಾಣ, ಈ ರಾಜಸ್ಥಾನ್, ವೆಸ್ಟರ್ನ್ UP ಭಾಗದಲ್ಲಿ ಪ್ರತಿ ವರ್ಷ ಭತ್ತ ಬೆಳೆಯುತ್ತಾರೆ. ಭತ್ತ ಬೆಳೆದಾದ ಮೇಲೆ ಆ್ಯಕ್ಚುಲಿ ಈ ವಿಂಟರ್ ಸೀಸನ್ನಲ್ಲಿ ಅಥವಾ ವಿಂಟರ್ ಸೀಸನ್ ಮುಗಿಯೋದಕ್ಕೂ ಮಳೆಗಾಲ ಶುರು ಆಗೋದಕ್ಕಿಂತ ಮುನ್ನ ಏನು ಭತ್ತದ ಬೆಳೆ ತೆಗಿತಾರೋ, ತೆಗೆದಾದ ಮೇಲೆ ಉಳ್ಕೊಳ್ಳುತ್ತಲ್ಲ ಹೊಲದಲ್ಲಿ, ಆ ಉಳ್ಕೊಂಡಿರೋದನ್ನು ಸುಟ್ಟಾಕ್ಬಿಡ್ತಾರೆ. ಅದನ್ನು ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ. ಅದನ್ನು ಸ್ಟಬಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅದನ್ನು ಸುಟ್ಟಾಕೋದ್ರಿಂದ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ. ಆ ಸ್ಟಬಲ್ ಬರ್ನಿಂಗಿಂದಾಗಿ ಅಥವಾ ಯಾಕಂದರೆ ಆ ರೀಜನ್ನಲ್ಲಿ ಇರುವಂತಹ ಹೆಚ್ಚಿನ ಇರಿಗೇಷನ್ ಫೆಸಿಲಿಟೀಸಿಂದಾಗಿ ಬಹಳ ದೊಡ್ಡ ಮಟ್ಟದ ಭೂಮಿಯಲ್ಲಿ ಜನ ಅಲ್ಲಿ ಭತ್ತ ಬೆಳೀತಾರೆ, ಪಂಜಾಬ್, ಹರಿಯಾಣ, ವೆಸ್ಟರ್ನ್ UP, ಈಸ್ಟರ್ನ್ ರಾಜಸ್ಥಾನ್ ಈ ಭಾಗಗಳಲ್ಲಿ. ಸೊ ಈ ಭಾಗಗಳಲ್ಲಿ ಬೆಳೆಯುವಂತಹ ಭತ್ತ ಕೊನೆಗೆ ಬೆಳೆ ತೆಗೆದ ಮೇಲೆ ಉಳಿದಿರುವಂತಹ ಫಸಲನ್ನು ಸುಟ್ಟು ಹಾಕೋದ್ರಿಂದ ಆ ಹೊಗೆ ಏರ್ ಪೊಲ್ಯೂಷನ್ ಆಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಡೆಲ್ಲಿ. ಆ್ಯಕ್ಚುಲಿ ವಿಂಟರ್ ಸೀಸನಲ್ಲಿ ನೀವೇನಾದರೂ ಒಂದ್ಸರಿ ಹೋದರೆ ನೋಡಬಹುದು, ಇಡೀ ಡೆಲ್ಲಿ ಹೊಗೆಯಿಂದ ತುಂಬಿಕೊಂಡಿರುತ್ತೆ. ನಾನು ಡೆಲ್ಲಿಯಲ್ಲಿದ್ದಾಗ ಆ್ಯಕ್ಚುಲಿ ಆವಾಗಲೇ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಪರಿಸ್ಥಿತಿ ಇತ್ತು. ಆ ಒಂದು ಉಸಿರು ಅಥವಾ ಆ ಗಾಳಿ ತಗೊಳ್ಳೋದ್ರಿಂದ ದಿನಕ್ಕೆ 100 ಸಿಗರೆಟ್ ಸೇದ್ದಂಗೆ ಆಗುತ್ತೆ ಅದು ಅನ್ನುವಂತಹ ಪರಿಸ್ಥಿತಿ ಇತ್ತು. ಸೊ ಆ ಸ್ಟಬಲ್ ಬರ್ನಿಂಗಿಗೆ ಸಂಬಂಧಿಸಿದಂತೆ ಏರ್ ಪೊಲ್ಯೂಷನ್ ಡೆಲ್ಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ದಿನಗಳಿಂದನೂ ಈ ಸ್ಟಬಲ್ ಬರ್ನಿಂಗ್ ಸಮಸ್ಯೆಯನ್ನು ಹೇಗೆ ಪರಿಹರಿಸಲು ಸಾಧ್ಯವಿದೆ ಅನ್ನುವಂತಹ ಸಮಸ್ಯೆ ಕ್ರಮವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರ ಆಲೋಚಿಸ್ತಾನೇ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಒಂದು ಕ್ರಮವನ್ನು ತಗೊಂಡಿರುವಂತಹ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಏನದು ಕ್ರಮ? ಈ ಒಂದು ಪ್ಯಾಡಿ ಏನು ವೇಸ್ಟ್ ಅಂತ ಹೇಳಿ ರೈತರು ಸುಟ್ಟಾಕ್ತಾ ಇದ್ದಾರೋ ಇದಕ್ಕೆ ಒಂದು ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ವೇಸ್ಟ್ ಇರೋದಕ್ಕೆ ಬೆಲೆ ಅಥವಾ ದುಡ್ಡು ಸಿಗುತ್ತೆ ಅಂತ ಅಂದಾಗ ಯಾರು ಸುಟ್ಟಾಕಲ್ಲ, ಅವಾಗ ಅದನ್ನು ತೆಗೆದು ಏನು ಉಪಯೋಗ ಆಗುತ್ತೋ ಅದ್ರ ಕಡೆಗೆ ತಿರುಗುವಂತಹ ಅಥವಾ ಕೊಡುವಂತಹ ಪ್ರಯತ್ನಗಳು ಜಾಸ್ತಿ ನಡೀತವೆ. ಉದಾಹರಣೆಗೆ ಒಂದಿಷ್ಟು ಇಂಡಸ್ಟ್ರಿಗಳಲ್ಲಿ ಬಾಯ್ಲರ್ಸ್ಗಳನ್ನು ಉಪಯೋಗಿಸ್ತಾರೆ, ಬಾಯ್ಲರ್ಸ್ಗಳನ್ನು ಥರ್ಮಲ್ ಎನರ್ಜಿ ಅಥವಾ ಹೀಟನ್ನು ಜನರೇಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಅಲ್ಲಿ ಕೆಲವೊಬ್ರು ಎಲೆಕ್ಟ್ರಿಸಿಟಿ ಉಪಯೋಗಿಸ್ತಾರೆ, ಕೆಲವೊಬ್ರು ಕೋಲ್ ಉಪಯೋಗಿಸ್ತಾರೆ, ಕಲ್ಲಿದ್ದಲು, ಇನ್ನು ಕೆಲವೊಬ್ರು ಫ್ಯೂಲ್ ಉಪಯೋಗಿಸ್ತಾರೆ. ಸೊ ಹೀಗೆ ಬೇರೆ ಬೇರೆ ಉಪಯೋಗ ಏನು ನಡೀತಾ ಇದ್ದಾವೋ ಅಲ್ಲಿ ಇಂಡಸ್ಟ್ರಿಗಳಿಗೆ ಈ ಸ್ಟಬಲನ್ನು ಉಪಯೋಗಿಸಿ, ಸ್ಟಬಲನ್ನು ಉಪಯೋಗಿಸುವಂತಹ ಬಾಯ್ಲರ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡಿದ್ದಲ್ಲಿ ಸರ್ಕಾರ ಅವರಿಗೆ ಇನ್ಸೆಂಟಿವನ್ನು ಕೊಡುತ್ತೆ ಈ ಬಾಯ್ಲರ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಹೀಗೆ ಎನರ್ಜಿಯು ಜನರೇಟ್ ಆಗುತ್ತೆ, ಇನ್ನೊಂದು ಕಡೆ ಸ್ಟಬಲ್ ಸುಟ್ಟಾಕೋದು ಸಹ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು. ಸೊ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಇನ್ನು ಕಾದು ನೋಡಬೇಕಾಗಿರುವಂಥದ್ದು ಹೇಗೆ ಈ ಒಂದು ಭಾಗ ಅಥವಾ ಈ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬಂದ ನಂತರ ಯಾವ ರೀತಿಯಲ್ಲಿ ಸಕ್ಸಸ್ ಕಾಣಲಿದೆಯಾ ಇಲ್ವಾ ಅನ್ನುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಒಂದು ಪ್ರಯತ್ನ ಸರ್ಕಾರ ನಡೆಸ್ತಾ ಇದೆ. ಆ್ಯಂಡ್ ಇದರ ಮಾಹಿತಿ ಮುಖ್ಯವಾಗಿ ತಮಗೆ ಗೊತ್ತಿರಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ವಾಟ್ ಆರ್ ದ ನ್ಯೂ IT ರೂಲ್ಸ್ ಆನ್ ಪ್ರಾವಿಡೆಂಟ್ ಫಂಡ್ ಸೇವಿಂಗ್ಸ್. ಸೊ ಈ ವರ್ಷದ ಬಜೆಟ್ನಲ್ಲಿ ಆ್ಯಕ್ಚುಲಿ ಫೈನಾನ್ಸ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ನಲ್ಲೂ ಅಥವಾ ಕಾಂಟ್ರಿಬ್ಯೂಷನ್ ಮೇಲೆ ಏನು ಇಂಟ್ರೆಸ್ಟ್ ಅರ್ನ್ ಮಾಡ್ತಾ ಇದ್ದಾರೋ ಅದಕ್ಕೆ ಸಂಬಂಧಿಸಿದಂತೆ ಟ್ಯಾಕ್ಸನ್ನು ಹಾಕಲಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು. ಸೊ ಈ ಒಂದು ಸ್ಟೇಟ್ಮೆಂಟನ್ನು ನಾನು ಪೂರ್ಣವಾಗಿ ಬಿಡಿಸಿ ಹೇಳ್ತೀನಿ, ಅದೇ ವಿಷಯವನ್ನು ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಸೊ
ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ ನಮಗೆ ಜಿ ಎಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತೆ. ಸಿ, ಇಲ್ಲಿ ಹೇಳ್ತಾ ಇರುವಂಥದ್ದು ಮೊದಲನೇದು ನಿಮಗೆಲ್ಲ ಗೊತ್ತಿರಬೇಕಿರುವಂಥದ್ದು, ಯಾವುದೇ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಅವನು ದುಡಿಯುವಂತಹ ಹಣದಲ್ಲಿ ಒಂದಿಷ್ಟು ಹಣವನ್ನು ಕಾಂಟ್ರಿಬ್ಯೂಷನ್ ಆಗಿ ಪ್ರಾವಿಡೆಂಟ್ ಫಂಡಿಗೆ ಕೊಡಲಾಗುತ್ತೆ. ಸೊ ಈ ಪ್ರಾವಿಡೆಂಟ್ ಫಂಡಿಗೆ ಹಾಕಿದಂತಹ ಹಣ ಮುಖ್ಯವಾಗಿ ಎರಡು ಲಾಭಗಳು ಸಿಗ್ತವೆ ಎಂಪ್ಲಾಯಿಗೆ. ಮೊದಲನೇದು ಆ ಹಣ ಟ್ಯಾಕ್ಸ್ ಡಿಡಕ್ಟಬಲ್ ಆಗುತ್ತೆ. ಸಪೋಸ್ ನೀವೇನಾದರೂ 300,000 ದುಡಿತಿದ್ದೀರಾ ವರ್ಷಕ್ಕೆ, ಆ 300,000ದಲ್ಲಿ ನೀವೇನಾದರೂ 1.5 ಲಕ್ಷ ಅಥವಾ 2 ಲಕ್ಷ ರೂಪಾಯಿ ಪ್ರಾವಿಡೆಂಟ್ ಫಂಡಿಗೆ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಾಗ ಆ ಹಣ ಟ್ಯಾಕ್ಸಬಲ್ ಇನ್ಕಮ್ ಒಳಗೆ ಬರಲ್ಲ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದು ಟ್ಯಾಕ್ಸ್ ಡಿಡಕ್ಟಬಲ್ ಇರುತ್ತೆ. ಆ್ಯಂಡ್ ಟ್ಯಾಕ್ಸ್ ಡಿಡಕ್ಟಬಲ್ ಅಲ್ಲದೆ ತಾವು ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದ ಹಣ ಅಟ್ಲೀಸ್ಟ್ 8.5% ಇಂಟ್ರೆಸ್ಟನ್ನು ಸಹ ಗಳಿಸುತ್ತೆ. ಅರ್ಥ ಆಯ್ತಾ? ಸೊ ಈ ಎರಡು ಲಾಭಗಳು ಎಂಪ್ಲಾಯಿ ಪಡ್ಕೋತಾರೆ. ಸಿ, ಪ್ರಾವಿಡೆಂಟ್ ಫಂಡಲ್ಲಿ ಎರಡು ಕಾಂಟ್ರಿಬ್ಯೂಷನ್ಗಳಿರ್ತವೆ. ಒಂದು ಎಂಪ್ಲಾಯಿ ಕಡೆಯಿಂದ ಇರುತ್ತೆ, ಇನ್ನೊಂದು ಎಂಪ್ಲಾಯರ್ ಕಡೆಯಿಂದ ಇರುತ್ತೆ. ಅಂದರೆ ನಿಮ್ಗೆ ಯಾರು ಕೆಲಸ ಕೊಡ್ತಿದ್ದಾರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅವ್ರ ಕಾಂಟ್ರಿಬ್ಯೂಷನ್ಗೆ ಮ್ಯಾಕ್ಸಿಮಮ್ ಲಿಮಿಟ್ 15,000. 15,000 ಯೂಶಲಿ 12-12.5% ಇನ್ವೆಸ್ಟ್ಮೆಂಟ್ ಕಾಂಟ್ರಿಬ್ಯೂಷನನ್ನು ಎಂಪ್ಲಾಯರ್ ಮಾಡುವಂಥದ್ದು, ಕೆಲಸ ಕೊಡುವಂಥವ್ರು. ನೀವು ಮಾಡುವಂತಹ ಕಾಂಟ್ರಿಬ್ಯೂಷನ್ನು 12.5% ಇರುತ್ತೆ. ಇದಕ್ಕಿಂತ ಹೆಚ್ಚಿಗೂ ಸಹ ಮಾಡಬಹುದು. ಉದಾಹರಣೆಗೆ ತಾವೇನಾದರೂ 10,000 ರೂಪಾಯಿ ತಿಂಗಳ ದುಡಿತಿದ್ದೀರಾ, ಅಥವಾ ಮಿನಿಮಮ್ 15,000 ದುಡಿಬೇಕು. 10,000 ಅಲ್ಲ, ಮಿನಿಮಮ್ 15,000 ದುಡಿಯುವಂತಹ ವ್ಯಕ್ತಿ ಮತ್ತು ಆ ಕಂಪನಿಯಲ್ಲಿ 20 ಎಂಪ್ಲಾಯೀಸ್ಗಿಂತ ಹೆಚ್ಚಿಗೆ ಇದ್ದಾಗ ಆ ಒಂದು ಕಂಪನಿಯವರು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಸಪೋಸ್ ನೀವು 20,000 ದುಡಿತಿದ್ದೀರ, 20,000 12% ಅಂತಂದರೆ 2,400-2,500 ರೂಪಾಯಿ ತಿಂಗಳ ಆಗುತ್ತೆ. ಸೊ 2,500 ರೂಪಾಯಿ ತಿಂಗಳ ನೀವು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಾ ಅಂತಂದರೆ 12 ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 30,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡ್ತಿರ್ತೀರ. ಸೊ ಈ ಹಣ ಪೂರ್ಣವಾಗಿ ಟ್ಯಾಕ್ಸ್ ಡಿಡಕ್ಟಬಲ್ ಇರುತ್ತೆ. ಸಪೋಸ್ 240,000 ನೀವೇನು ತಿಂಗಳ ದುಡಿತಾ ಇದ್ದೀರಾ, ಅದರಲ್ಲಿ 30,000 ರೂಪಾಯಿ ಮೈನಸ್ ಮಾಡಿ ಉಳಿದಂಥ ಹಣವನ್ನು ಟ್ಯಾಕ್ಸಬಲ್ ಡಿಡಕ್ಷನ್ ಹಾಕ್ತಾರೆ. ಆ್ಯಂಡ್ ಈ 30,000 ಮೇಲೆ 8% ಇಂಟ್ರೆಸ್ಟನ್ನು ಪಡಿತೀರಾ ನೀವು ಪ್ರತಿ ತಿಂಗಳ ವರ್ಷ. ಸೊ 8×3 = 24 ಅಂತಂದರೆ 2,400 ರೂಪಾಯಿ ನೀವು ವರ್ಷ ಇಂಟ್ರೆಸ್ಟನ್ನು ಸಹ ಗಳಿಸುವಂತಹ ಪ್ರಾವಧಾನಗಳಿದೆ. ಸಿ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ನಲ್ಲಿ ನಿಮಗೆ ಮೊದಲನೇದಾಗಿ ಇರುವಂತಹ ಲಾಭ ಪ್ರೊಸೀಜರ್ ಏನು ಅಂತ ಗೊತ್ತಿರಬೇಕು. ತದನಂತರ ಹೊಸದಾಗಿ IT ರೂಲ್ಸ್ ಏನು ತಂದಿದ್ದಾರೆ, ಏನು ಬದಲಾವಣೆ ಆಗಲಿದೆ ಅನ್ನುವಂಥದ್ದನ್ನು ಮುಂದಿನ ಹಂತದಲ್ಲಿ ಹೇಳ್ತೀನಿ. ಹೋಪ್ಫುಲಿ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಮಿನಿಮಮ್ 15,000 ಸ್ಯಾಲರಿ ಯಾರು ಪಡಿತಿದ್ದಾರೆ, ಆ್ಯಂಡ್ ಕಂಪನಿಯಲ್ಲಿ 20 ಎಂಪ್ಲಾಯೀಸ್ಗಿಂತ ಹೆಚ್ಚಿಗೆ ಇದ್ದಾಗ ಈ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡನ್ನು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೊಸದಾಗಿ ರೂಲ್ಸ್ ಏನು ಬದಲಾಗಿದೆ ಅಂತಂದರೆ, ಸೊ ಎರಡು ಕೇಸ್ ನೋಡೋಣ. ಅಂದರೆ ರೂಲ್ಸ್ ಹಿಂದೆ ಪ್ರೀ ರೂಲ್ಸ್ ಅಂತ ಹಾಕ್ಕೊಳ್ಳೋಣ, ತದನಂತರ ಪೋಸ್ಟ್ ರೂಲ್ಸ್ ಅಂತ ಮಾತಾಡೋಣ ಎರಡೂ ಭಾಗಗಳಲ್ಲಿ. ಸಪೋಸ್ ಮೊದಲಿಗೆ ನಾನು ಹೇಳಿದೆ ಏನು, ಮುಂಚೆ ಸಪೋಸ್ ನೀವೇನಾದರೂ 50,000 ತಿಂಗಳ ದುಡಿತಿದ್ದೀರಾ ಅಂದ್ಕೊಳ್ಳಿ, ಈ 50,000 12% ಹಣವನ್ನು ತಾವು PF ಕಾಂಟ್ರಿಬ್ಯೂಷನ್ ಮಾಡಬಹುದು. Case 1 ಇಲ್ಲಿ ಹಾಕ್ಕೊಳ್ಳೋಣ. ಸೊ 12% ಅಂತಂದರೆ 6,000 ರೂಪಾಯಿ ತಾವು ತಿಂಗಳ ಕಾಂಟ್ರಿಬ್ಯೂಷನ್ PF ಹಾಕ್ತಿದ್ದೀರಾ. ಅದರಿಂದಾಗಿ ವರ್ಷಕ್ಕೆ ಎಷ್ಟಾಗುತ್ತೆ? 72,000 ಆಯಿತು. ಸೊ ಈ 72,000 ಹಣವನ್ನು ಇಯರ್ ಎಂಡಿಗೆ ನೋಡಿದಾಗ ತಮ್ಮ ಟೋಟಲ್ PF ಕಾಂಟ್ರಿಬ್ಯೂಷನ್ 72,000 ಇರುತ್ತೆ. ಇದರ ಮೇಲೆ 8% ಇಂಟ್ರೆಸ್ಟನ್ನು ಪಡ್ಕೋತೀರ. 8% ಇಂಟ್ರೆಸ್ಟ್ 72,000 ಎಷ್ಟಾಯಿತು? 5,710 ರೂಪಾಯಿ ಸಮಥಿಂಗ್ ಆಗುತ್ತೆ. ಸೊ ಇದು ಇಂಟ್ರೆಸ್ಟ್ ನೀವು ಗಳಿಸ್ತಾ ಇರುವಂಥದ್ದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಲ್ಲಿ ಮಾಡ್ತಾ ಇರುವಂತಹ ಹೂಡಿಕೆಯಿಂದಾಗಿ. ಈ 5,700 ಮೇಲೆ ಯಾವುದೇ ಟ್ಯಾಕ್ಸ್ ಇರ್ತಿದ್ದಿಲ್ಲ, ಇದು ಪೂರ್ತಿ ಟ್ಯಾಕ್ಸ್ ಎಕ್ಸೆಂಪ್ಟ್ ಆಗಿತ್ತು. ಸೊ ಇದು ರೂಲ್ಸ್ಗಿಂತ ಮುಂಚೆ. ಈಗ ಯೂನಿಯನ್ ಗವರ್ಮೆಂಟ್ ಹೇಳ್ತಾ ಇರುವಂಥದ್ದು ಈ IT ರೂಲ್ಸ್ಗಳ ಪ್ರಕಾರ ಏನು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾನಲ್ಲ ಹಣ, ಆ ಹಣದ ಮೊತ್ತ ಇಲ್ಲಿ 72,000 ಇದೆಯಲ್ಲ, ಈ ಮೊತ್ತ ಏನಾದರೂ 2.5 ಲಕ್ಷಕ್ಕಿಂತ ಜಾಸ್ತಿ ಆದರೆ ಆ ಜಾಸ್ತಿ ಆದಂತಹ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟನ್ನು ಅಥವಾ IT ರೂಲ್ಸ್ಗಳನ್ನು ಹಾಕಲಾಗುತ್ತದೆ. ಉದಾಹರಣೆಗೆ ಇಲ್ಲಿ ಹೇಳ್ತಾ ಇರುವಂಥದ್ದು, ಸಪೋಸ್ ಈ 12% ಅನ್ನೋದು ಫಿಕ್ಸ್ ಇಲ್ಲ, ತಾವು ಬೇಕಾದರೆ ಈ 50,000 ದುಡಿಯೋದ್ರಲ್ಲಿ 20,000 ತಿಂಗಳ ಬೇಕಾದರೆ ಇನ್ವೆಸ್ಟ್ ಮಾಡಬಹುದು, 20,000 ಅಥವಾ 30,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ಈ 30,000 ಇನ್ವೆಸ್ಟ್ಮೆಂಟಲ್ಲಿ ತಾವು ವರ್ಷಕ್ಕೆ EPFOಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದೀರಾ? 360,000 ಮಾಡ್ತಿದ್ದೀರಾ, ಹೌದಾ? ಈ 360,000 2.5 ಲಕ್ಷದವರೆಗೂ ತಮಗೆ ಫ್ರೀ ಇರುತ್ತೆ, ಅಂದರೆ ಯಾವುದೇ ಟ್ಯಾಕ್ಸ್ ಬೀಳಲ್ಲ. ಸೊ ಉಳಿದಂತಹ ಹಣ ಎಷ್ಟು? 1,10,000 ರೂಪಾಯಿ. ಸೊ ಈ 1,10,000 ಮೇಲೆ 8% ತಮಗೆ ಇಂಟ್ರೆಸ್ಟ್ ಸಿಗ್ತಾ ಇದೆ, ಹೌದಾ?
ಈ 8% ಸಿಗ್ತಿದೆ ಅಂದರೆ 8,800 ರೂಪಾಯಿ ಆಯಿತು. ಈ 8,800 ಮೇಲೆ ತಮಗೆ ಟ್ಯಾಕ್ಸನ್ನು ಇನ್ಮೇಲೆ ಹಾಕಲಾಗುತ್ತೆ. ಬಟ್ 2,5 ಲಕ್ಷದವರೆಗೂ ತಾವು ಮಾಡುವಂತಹ ಕಾಂಟ್ರಿಬ್ಯೂಷನ್ ಮೇಲೆ ಯಾವುದೇ ಟ್ಯಾಕ್ಸು ಇರೋದಿಲ್ಲ. ಗೊತ್ತಾಯ್ತಲ್ಲ, ರೂಲ್ಸ್ಗಿನ ಮುಂಚೆ ತಾವು ಮಾಡೋ ಕಾಂಟ್ರಿಬ್ಯೂಷನ್ 2,5 ಲಕ್ಷ ಇರಲಿ, 10 ಲಕ್ಷ ಇರಲಿ, 1 ಕೋಟಿ ಇರಲಿ, 100 ಕೋಟಿ ಇರಲಿ, ಅದರ ಮೇಲೆ ಟ್ಯಾಕ್ಸ್ ಇರ್ತ ನೀವು ದುಡಿಯುವಂತಹ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದರ ಮೇಲೆ ಯಾವ ಟ್ಯಾಕ್ಸು ಇರೋದಿಲ್ಲ. ಅದೇ ರೀತಿಯಲ್ಲಿ ತಾವು ಮಾಡುವಂತಹ ಕಾಂಟ್ರಿಬ್ಯೂಷನ್ ಈಗ ಹೊಸದಾಗಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಪ್ರಕಾರ 2,5 ಲಕ್ಷಕ್ಕಿಂತ ಮೇಲೆ ಕಾಂಟ್ರಿಬ್ಯೂಷನನ್ನು ಏನು ತಾವು ಇಂಟ್ರೆಸ್ಟ್ ಗಳಿಸ್ತಿರೋ ಅದರ ಮೇಲೆ ಟ್ಯಾಕ್ಸನ್ನು ಹಾಕಲಾಗುತ್ತೆ ಇನ್ಮೇಲೆ ಅಂತೇಳಿ ಹೇಳ್ತಿರುವಂಥದ್ದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇದು 2,5 ಲಕ್ಷ ಮುಂಚೆ ಇತ್ತು, ಈ ವರ್ಷದ ಬಜೆಟ್ ನಂತರ ಇದನ್ನು 5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ. ಸೊ ತಾವು ಮಾಡುವಂತಹ ಕಾಂಟ್ರಿಬ್ಯೂಷನ್ 5 ಲಕ್ಷದವರೆಗಿನ ಹಣ ಏನು ಇಂಟ್ರೆಸ್ಟನ್ನು ಗಳಿಸುತ್ತೋ ಅದು ಇಂಟ್ರೆಸ್ಟ್ ಫ್ರೀ ಇರುತ್ತೆ. 5 ಲಕ್ಷದ ಮೇಲೆ ಕಾಂಟ್ರಿಬ್ಯೂಷನ್ ಆಗ್ತಾ ಇರುವಂತಹ ಹಣದ ಮೇಲೆ ಬರುವಂತಹ ಇಂಟ್ರೆಸ್ಟ್ ಮೇಲೆ IT ರೂಲ್ಸ್ ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಸೊ ಯಾಕೆ ಈ ರೀತಿಯ ಕ್ರಮವನ್ನು ಸರ್ಕಾರ ಕೈಗೊಂಡಿದೆ? ಉದಾಹರಣೆಗೆ ಸರ್ಕಾರ ಹೇಳ್ತಾ ಇರುವಂಥದ್ದು ಸುಮಾರು 1% ಹೂಡಿಕೆ ಏನು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಲ್ಲಿ ಮಾಡಲಾಗ್ತದೆ. ಉದಾಹರಣೆಗೆ 24 ಲಕ್ಷ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಲ್ಲಿ ಅಂತಂದಾಗ, ಅದರ 1% ಜನ ಒಂದಿಷ್ಟು 100 ಕೋಟಿ 150 ಕೋಟಿವರೆಗೂ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರುವಂಥದ್ದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಲ್ಲಿ. ಯಾಕಂದರೆ ಇಲ್ಲಿ ನಿಮಗೆ ಫಿಕ್ಸ್ 8% ರಿಟರ್ನ್ ಸಿಗುತ್ತೆ, ಎಲ್ಲೂ ಸಿಗಲ್ಲ. ಬ್ಯಾಂಕಲ್ಲಿಟ್ಟರೆ 6% ಸಿಕ್ಕರೆ ಹೆಚ್ಚು. ಹಂಗೆ ನೋಡ್ಕೊಂಡ್ರೆ ಪ್ರಾವಿಡೆಂಟ್ ಫಂಡಲ್ಲಿ ತಮಗೆ 8% ರಿಟರ್ನ್ ಸಿಗುತ್ತೆ ಆ್ಯಂಡ್ ಇದು ಯಾವುದು ಟ್ಯಾಕ್ಸು ಸಹ ಬೀಳೋದಿಲ್ಲ. ಸೊ ಈ ರೀತಿಯ ಕ್ರಮವನ್ನು ಅಥವಾ ಈ ರೀತಿಯ ಲಾಭವನ್ನು ಒಂದಿಷ್ಟು ವರ್ಗದ ಜನರು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ನಿಂದ ಪಡ್ಕೋತಾ ಇದ್ದಾರೆ. ಆ್ಯಂಡ್ ಬಹಳಷ್ಟು ಜನ ಈ ಒಂದು ಲಾಭವನ್ನು ಪಡ್ಕೋತಾ ಇರೋದ್ರಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳ್ತಾ ಇರುವಂತಹ ಸಂದರ್ಭವನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಈ ಒಂದು ಕ್ರಮದಿಂದಾಗಿ ಸಾಮಾನ್ಯ ಜನರ ಜೀವನದ ಮೇಲೆ ಏನಾದರೂ ಎಫೆಕ್ಟ್ ಆಗಲಿದೆಯಾ? ಇಲ್ಲ. ಮ್ಯಾಕ್ಸಿಮಮ್ 99% ಜನ ಮಾಡ್ತಾ ಇರುವಂತಹ ಕಾಂಟ್ರಿಬ್ಯೂಷನ್ 2,5 ಲಕ್ಷಕ್ಕಿಂತ ಕಡಿಮೆನೇ ಇದೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ರೂಲ್ಸಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಇನ್ನು ಮೇಲೆ ಯಾರಾದರೂ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಿಗೆ ಮಾಡುವಂತಹ ಕಾಂಟ್ರಿಬ್ಯೂಷನ್ ಏನಾದರೂ 5 ಲಕ್ಷಕ್ಕಿಂತ ಮೇಲೆ ಇದ್ದಿದ್ದಲ್ಲಿ, ವಾರ್ಷಿಕ ಕಾಂಟ್ರಿಬ್ಯೂಷನ್ 5 ಲಕ್ಷದ ಮೇಲೆ ಇದ್ದಿದ್ದಲ್ಲಿ ಆ ಮೇಲೆ ಇರುವಂತಹ ಹಣ ಎಕ್ಸ್ ಹಣ ಏನು ಇರುತ್ತಲ್ಲ, ಸಪೋಸ್ 7 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, 7 ಲಕ್ಷದಲ್ಲಿ 5 ಲಕ್ಷ ಹಣವನ್ನು ಟ್ಯಾಕ್ಸಬಲ್ ಅಕೌಂಟಿಗೆ ನಾನ್ ಟ್ಯಾಕ್ಸಬಲ್ ಅಕೌಂಟಿಗೆ ಹಾಕಲಾಗುತ್ತೆ. ಅಂದರೆ ಈ ಹಣದ ಮೇಲೆ ಯಾವುದೇ ಟ್ಯಾಕ್ಸ್ ಬೀಳೋದಿಲ್ಲ. ಉಳಿದಂತಹ 2 ಲಕ್ಷವನ್ನು ಟ್ಯಾಕ್ಸಬಲ್ ಅಕೌಂಟಿಗೆ ಹಾಕಲಾಗುತ್ತೆ. ಸೊ ಇನ್ನು ಮೇಲೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡಲ್ಲಿ ತಾವು ನೋಡ್ತಿದ್ರಿ ಒಂದು ಯುನೀಕ್ ನಂಬರನ್ನು ಕೊಡಲಾಗ್ತಿತ್ತು. ಸೊ ಸರ್ಕಾರ ಹೇಳ್ತಾ ಇರುವಂಥದ್ದು ಇನ್ನು ಮೇಲೆ 2 ಅಕೌಂಟ್ಗಳನ್ನು ಮೇಂಟೈನ್ ಮಾಡಲಾಗುತ್ತೆ, ಒಂದು ನಾನ್ ಟ್ಯಾಕ್ಸಬಲ್, ಒಂದು ಟ್ಯಾಕ್ಸಬಲ್. ಟ್ಯಾಕ್ಸಬಲ್ ಹಣದ ಮೇಲೆ ಏನು ಇಂಟ್ರೆಸ್ಟನ್ನು ಆದಾಯ ಎಂಪ್ಲಾಯಿ ಗಳಿಸ್ತಾನೋ ಆ ಆದಾಯದ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ಹಾಕಲಾಗುತ್ತೆ ಅನ್ನುವಂತಹ ಮಾತನ್ನು ಸಹ ಈ ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಪೂರ್ಣವಾಗಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ರೂಲ್ಸ್ನಲ್ಲಿ ಏನು ಹೊಸ IT ರೂಲ್ಸ್ಗಳ ಬಗ್ಗೆ ಮಾತಾಡ್ತಿದೆಯೋ ಕೇಂದ್ರ ಸರ್ಕಾರದ ಕಡೆಯಿಂದ, ಅದರ ಬಗ್ಗೆ ಇದರಲ್ಲಿ ತಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಅನ್ಕೋತೀನಿ. ಇಂದಿನ ಕೊನೆಯ ಆರ್ಟಿಕಲ್ ಆ್ಯಪ್ ಸ್ಟೋರ್ ಚಾಲೆಂಜ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಸೌತ್ ಕೊರಿಯಾ ಸರ್ಕಾರ ಟೆಲಿಕಾಮ್ ಬಿಸ್ನೆಸ್ ಆ್ಯಕ್ಟ್ನಲ್ಲಿ ಒಂದು ಅಮೆಂಡ್ಮೆಂಟನ್ನು ತಂದಿದೆ. ಈ ಒಂದು ಅಮೆಂಡ್ಮೆಂಟ್ನ ಅಡಿಯಲ್ಲಿ ಮುಖ್ಯವಾಗಿ ಗೂಗಲ್ ಮತ್ತು ಐಫೋನ್ ಯೂಸರ್ಸ್ ಯಾರೆಲ್ಲ ಇದ್ದೀರೋ ತಾವೆಲ್ಲ ನೋಡಿರ್ತೀರ, ಐಫೋನಲ್ಲಿ ಆ್ಯಪ್ ಸ್ಟೋರ್ ಅಂತ ಇರುತ್ತೆ, ಗೂಗಲಲ್ಲಿ ಗೂಗಲ್ ಪ್ಲೇ ಅಂತ ಅಥವಾ ಗೂಗಲ್ ಪ್ಲೇ ಸ್ಟೋರ್ ಅಂತ ಏನು ಕರಿತೀವಿ. ಈ 2 ಆ್ಯಪ್ಗಳಲ್ಲಿ ಅಥವಾ ಈ 2 ಸ್ಟೋರ್ಗಳಲ್ಲಿ ಏನೇ ಆ್ಯಪ್ ಡೌನ್ಲೋಡ್ ಮಾಡಿದಾಗ ಇದರಲ್ಲಿ ಇನ್ ಆ್ಯಪ್ ಪರ್ಚೇಸಸ್ ಇರ್ತವೆ. ಅಂದರೆ ತಾವು ಆ್ಯಪ್ ಮೂಲಕನೇ ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಬಹುದು. ಯಾವುದಾದ್ರು ಈಗ ನೆಟ್ಫ್ಲಿಕ್ಸ್ ಆಯಿತು, ಅಮೆಝಾನ್ ಪೇ ಆಯಿತು, ಅಮೆಝಾನ್ ವಿಡಿಯೋ ಸ್ಟ್ರೀಮಿಂಗ್ ಆ್ಯಪ್ ಆಯಿತು, ಅಥವಾ ಯಾವುದರ ಗೇಮ್ಸ್ ವೆಬ್ಸೈಟಲ್ಲೂ ದುಡ್ಡು ಕೇಳ್ತಾರೆ. ಸೊ ಆ ಆ್ಯಪಿಗೆ ಹಣವನ್ನು ಪೇ ಮಾಡಿದಾಗ ಸಪೋಸ್ 100 ರೂಪಾಯಿ ತಾವೇನಾದರೂ ಪೇ ಮಾಡ್ತಿದ್ದೀರಾ ಅಂತಂದರೆ ಇದರಲ್ಲಿ 30% ಕಮಿಷನು ಗೂಗಲು ಅಥವಾ ಐಫೋನಿಗೆ ಹೋಗುತ್ತೆ. ಉಳಿದಂತಹ 70% ಹಣ ಅಂದರೆ ಬರೀ 70 ರೂಪಾಯಿ ಮಾತ್ರ ಆ ಒಂದು ಕಂಪನಿಗೆ ಹೋಗ್ತಾ ಇರುವಂಥದ್ದು. ಸೊ ಈ ಒಂದು ಬದಲಾವಣೆ ಬಿಸ್ನೆಸ್ ಟೆಕ್ನಾಲಜಿ ಆ್ಯಕ್ಟ್ನಲ್ಲಿ ಏನು ತರಲಾಗಿದೆಯೋ ಈ ಒಂದು ಕಾರಣದಿಂದಾಗಿ ಇನ್ನು ಮೇಲೆ ಆ್ಯಪ್ ಡೆವಲಪರ್ಸ್ ಅಥವಾ ಕಂಪನಿಯವರು ಯಾರಿದ್ದಾರೋ ಆ್ಯಪ್ ಲಾಂಚ್ ಮಾಡ್ತಾ ಇರೋರು ಅವರು ಇನ್ ಆ್ಯಪ್ ಪರ್ಚೇಸಸ್ನ ಮಾಡಲೇಬೇಕು ಅನ್ನುವಂಥದ್ದು ಏನಿಲ್ಲ ಮೊದಲನೇದು. ಎರಡನೇದು ಯಾವುದಾದರೂ ಡಿಸ್ಪ್ಯೂಟ್, ಯಾಕಂದರೆ ಇನ್ ಆ್ಯಪ್ ಪರ್ಚೇಸಸ್ ಇಟ್ಕೊಂಡ ಮೇಲೂ ಕಂಪನಿ ಮತ್ತು ಗೂಗಲ್ ಅಥವಾ ಐಫೋನ್ ಕಂಪನಿಗಳ ನಡುವೆ ಒಂದಿಷ್ಟು ವ್ಯವಹಾರದಕ್ಕೆ ಸಂಬಂಧಿಸಿದಂತೆ ಹಸ್ತಕ್ಷೇಪಗಳು ಅಥವಾ ಆಕ್ಷೇಪಗಳು ಇದ್ದಾವೆ. ಆ ಒಂದು ವಿಷಯಕ್ಕೂ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಅಥವಾ ಒಂದು ರೀತಿಯ ಗೊಂದಲ ಇದ್ದಿದ್ದಲ್ಲಿ ಅದರ ಬಗ್ಗೆಯೂ ಸೌತ್ ಕೊರಿಯಾ ಸರ್ಕಾರ ಇಂಟರ್ವೀನ್ ಆಗಬಹುದು ಅನ್ನುವಂಥದ್ದು.
ಸೊ ಈ ಎರಡು ಬದಲಾವಣೆಗಳನ್ನು ಮುಖ್ಯವಾಗಿ ಈ ಒಂದು ಟೆಲಿಕಾಂ ಬಿಸ್ನೆಸ್ ಆ್ಯಕ್ಟ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಈ 30% ಹಣದ ಬಗ್ಗೆ ಯಾಕೆ ಇಷ್ಟು ವಿರೋಧ? ಸಿ, ಮೊದಲನೇದಾಗಿ ಕಂಪನಿಗಳು ಅಥವಾ ಯಾವ ಆ್ಯಪ್ ಡೆವಲಪ್ ಮಾಡ್ತಾ ಇರುವ ಕಂಪನಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹಣ ಮತ್ತು ಇನ್ವೆಸ್ಟ್ಮೆಂಟನ್ನು ಮಾಡಿ ಆ್ಯಪನ್ನು ಹೊರತರ್ತಾರೆ. ಅದರಲ್ಲಿ 30% ಕಮಿಷನ್ ತಗೊಂತಿದ್ದಾರೆ ಅಂದರೆ ಇದು ಬಹಳ ಹೈ ಅಮೌಂಟ್ ಆಗಿರುತ್ತೆ. 100 ರೂಪಾಯಲ್ಲಿ 30 ರೂಪಾಯಿ ಏನು ಮಾಡಲಿಲ್ಲದಂಗೆ ಹೊಡೆದು ಬಿಡ್ತಿದ್ದಾರೆ ಅಂಥೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಆ್ಯಕ್ಚುಲಿ ಗೂಗಲ್ 15% ಈ ಒಂದು ರೇಟನ್ನು ಕಡಿಮೆ ಮಾಡಲಿದೆ ಅಂತ ಹೇಳಿದೆ. ಬಟ್ ಅದನ್ನು 2022 ಲಾಗೂಗೆ ತರಲಿದೆ ಅನ್ನುವಂಥದ್ದನ್ನು ಹೇಳಿತ್ತು. ಐಫೋನು ಸಹ $1 million ವರೆಗೂ ಇರುವಂತಹ ಟ್ರಾನ್ಸಾಕ್ಷನ್ ಅವರಿಗೆ 15%, ಇದ್ರ ಮೇಲಿದ್ದರೆ 30% ಕಟ್ಟಲೇಬೇಕು ಅನ್ನುವಂತಹ ಒಂದು ಬದಲಾವಣೆ ಕಡೆಗೆ ಮಾತುಕತೆ ನಡೀತಾ ಇದೆ ಇನ್ನು. ಸೊ ಈ ರೀತಿಯಲ್ಲಿ ಮುಖ್ಯವಾಗಿ ಯಾವ ಪೇಮೆಂಟ್ ಗೇಟ್ವೇಗೆ ಸಂಬಂಧಿಸಿದಂತೆ ಬದಲಾವಣೆಗಳ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯವಾಗಿರುವಂಥದ್ದು. ಸೊ ಒಟ್ಟಾರೆ ಗೂಗಲ್ ಪ್ಲೇ ಮತ್ತು ಐಫೋನ್ ಆ್ಯಪ್ ಸ್ಟೋರ್ಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಮಿಷನ್ ಹೆಸರಿನಲ್ಲಿ ಏನು ಹೊಡಿತಾ ಇದ್ದಾರೋ ಹಣ ಕಂಪನಿಗಳ ಮೇಲೆ ಆಗ್ತಾ ಇರುವಂತಹ ಒತ್ತಡವು ತುಂಬ ಜಾಸ್ತಿ ಆಗ್ತದೆ. ಅಂದರೆ ಕಂಪನಿಗಳು ರೇಟು ಸಹ ಜಾಸ್ತಿ ಇನ್ಕ್ರಿಮೆಂಟ್ ಮಾಡ್ತಾರೆ, ಯಾಕಂದರೆ ಅಲ್ಲಿ ಟ್ಯಾಕ್ಸಸ್ ಜಾಸ್ತಿ ಆದಾಗ. ಸೊ ಆ ಒಂದು ವಿಷಯಕ್ಕೆ ಸೌತ್ ಕೊರಿಯಾ ಸರ್ಕಾರ ಕೈಗೊಂಡಿರುವಂತಹ ಕ್ರಮ ಮುಖ್ಯವಾಗಿ ಬೇರೆ ರಾಷ್ಟ್ರಗಳಿಗೂ ಸಹ ಟೆಂಪ್ಲೇಟ್ ಆಗಿ ಹೊರಹೊಮ್ಮಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. UK ಆ ಒಂದು ನಿಟ್ಟಿನಲ್ಲಿ ಡಿಜಿಟಲ್ ಪೇಮೆಂಟ್ ಅಥವಾ ಡಿಜಿಟಲ್ ಪರ್ಚೇಸಸ್ಗೆ ಸಂಬಂಧಿಸಿದಂತೆ ಒಂದು ಕಾನೂನನ್ನು ತರ್ತಿದೆ. US ಸಹ ಇದಕ್ಕೆ ಡಿಸ್ಕಷನ್ಸ್ಗಳು ನಡೀತಿದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಹೊರಹೊಮ್ಮಲಿದೆ ಆ್ಯಂಡ್ ಕಂಪನಿಗಳ ಮೇಲೆ ಹೇಗೆ ಇದು ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸೊ ಈ ಒಂದು ಸೌತ್ ಕೊರಿಯಾ ಕಾನೂನಿನ ಬಗ್ಗೆ ಗೂಗಲ್ ಮತ್ತು ಐಫೋನ್ ಹೇಳ್ತಾ ಇರುವಂತಹ ರೆಸ್ಪಾನ್ಸ್ ಏನಪ್ಪ ಅಂತ ನೋಡಿದಾಗ, ಗೂಗಲ್ ಹೇಳ್ತಾ ಇರುವಂಥದ್ದು ಇವತ್ತು ಆ್ಯಂಡ್ರಾಯ್ಡ್ ಎಲ್ಲರಿಗೆ ಫ್ರೀ ಕೊಡಲು ನಾವು ಸಾಧ್ಯವಾಗ್ತಾ ಇರುವಂಥದ್ದು ಈ ಒಂದು ಕಮಿಷನ್ ಹಣದಿಂದಲೇ ಅಂತ ಹೇಳಿ. ಈ ಕಮಿಷನ್ ಹಣವೇ ಮುಖ್ಯವಾಗಿ ಆ್ಯಂಡ್ರಾಯ್ಡನ್ನು ಫ್ರೀ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿ ಇಡಲು ನಮಗೆ ಸಾಧ್ಯವಾಗ್ತಾ ಇರುವಂಥದ್ದು. ಆ್ಯಂಡ್ ಆ್ಯಪ್ಲಿಕೇಶನನ್ನು ಮೇಂಟೈನ್ ಮಾಡೋದಕ್ಕೂ ಸಹ ಒಂದಿಷ್ಟು ಖರ್ಚಿರುತ್ತೆ, ಅದ್ರ ಬಗ್ಗೆ ನಾವು ಯಾರಿಗೂ ಕೇಳ್ತಾ ಇಲ್ಲ. ಬಟ್ ಈ ಒಂದು ಹಂತದಲ್ಲಿ ನಾವು ಆ ರೀತಿ ತಗೋತಾ ಇದ್ದೀವಿ ಅನ್ನುವಂತಹ ಮಾತನ್ನು ಗೂಗಲ್ ಹೇಳಿರುವಂಥದ್ದು. ಐಫೋನ್ ಹೇಳಿರುವಂಥದ್ದು ಮುಖ್ಯವಾಗಿ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ನಾವು ಈ ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಆ್ಯಂಡ್ ಇಲ್ಲೂ ಸಹ ಮೇಂಟೆನೆನ್ಸಿಗೆ ಸಂಬಂಧಿಸಿದಂತೆ ಅದು ಮಿನಿಮಮ್ ಅಮೌಂಟೇ ನಾವು ಚಾರ್ಜ್ ಮಾಡ್ತಾ ಇರುವಂಥದ್ದು ಅನ್ನುವಂತಹ ಮಾತನ್ನು ಐಫೋನ್ ಹೇಳ್ತಾ ಇರುವಂಥದ್ದು. ಸೊ ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗಿರುವಂಥದ್ದು ಹೇಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ ಆ್ಯಪ್ ಪರ್ಚೇಸಸ್ಗೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಕಾಣಲಿದ್ದೇವೆ ಅನ್ನುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.